ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಲ್ ಸಿ ಘಟಕ ಪರೀಕ್ಷೆಗೂ ಕೂಡ ಇದೀಗ ಕ್ಯಾಮರಾ ಒಂದು ಕಣ್ಗಾವಲು ಇಡೋದಕ್ಕೆ ರಾಜ್ಯ ಸರ್ಕಾರ ಒಂದು ಹೊಸ ಪ್ರಯತ್ನವನ್ನು ಮಾಡಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸುದ್ದಿಗಳನ್ನು ಕೊಡ್ತಾ ಇದೆ ವಿದ್ಯಾರ್ಥಿಗಳಿಗೆ ಸೊ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಕಡೆಗೆ ಬರೋಣ ವಿದ್ಯಾರ್ಥಿಗಳೇ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಸಾಲಿನಲ್ಲಿ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ಪಬ್ಲಿಕ್ ಪರೀಕ್ಷೆಯಲ್ಲಿ ನಿರೀಕ್ಷಿತ ಫಲಿತಾಂಶ ದಾಖಲಾಗದಿರಲು ಪರೀಕ್ಷಾ ಕೇಂದ್ರಗಳಲ್ಲಿ ವೆಬ್ಕಾಸ್ಟಿಂಗ್ ನಡೆದಿದ್ದು ಕೂಡ ಕಾರಣವೆಂದು ಅಭಿಪ್ರಾಯ ತಿಳಿದು ಬಂದಿದ್ದು ಈ ಒಂದು ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವೆಬ್ಕಾಸ್ಟಿಂಗ್ ಬಗೆಗಿನ ಆತಂಕವನ್ನು ದೂರ ಮಾಡಲು ರಾಜ್ಯ ಸರ್ಕಾರ ಈ ವರ್ಷ ಘಟಕ ಪರೀಕ್ಷೆಗಳಿಗೂ ವೆಬ್ ಕಾಸ್ಟಿಂಗ್ ಅಂದರೆ ಕ್ಯಾಮರಾದ ಒಂದು ಕಣ್ಗಾವಲಿನಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ನಡೆಸೋದಕ್ಕೆ ತೀರ್ಮಾನ ಕೈಗೊಂಡಿದೆ ಇದರ ಜೊತೆಗೆ ಫಲಿತಾಂಶ ಸುಧಾರಣೆಗೆ ಇಪ್ಪತ್ತು ಅಂಶಗಳ ಕ್ರಮವನ್ನು ಕೂಡ ಪ್ರಕಟಿಸಿದೆ ಅಂತ ಮಾಹಿತಿಗಳು ಬಂದಿದ್ದು ಇಂದಿನ ಶೈಕ್ಷಣಿಕ ವರ್ಷದಲ್ಲಿ ವೆಬ್ ಕಾಸ್ಟಿಂಗ್ ಮಾಡಿದ್ದರಿಂದ ಹಿಂದಿನ ಒಂದು ಶೈಕ್ಷಣಿಕ ವರ್ಷದಲ್ಲಿ ವೆಬ್ ಕಾಸ್ಟಿಂಗ್ ಮಾಡಿರೋ ಕಾರಣಕ್ಕಾಗಿ ಪರೀಕ್ಷೆ ಅಕ್ರಮ ಅಂಕುಶ ಬಿದ್ದಂತಾಗಿತ್ತು ಸೊ ಆದರೆ ಉತ್ತಮ ಫಲಿತಾಂಶ ಬಂದಿರಲಿಲ್ಲ ಎಸ್ ಎಲ್ ಸಿ ಪರೀಕ್ಷೆ ಒಂದರಲ್ಲೇ ನೈಜ ಫಲಿತಾಂಶ ಬಂದು ಶೇಕಡಾ ಐವತ್ನಾಲ್ಕಕ್ಕೆ ಕುಸಿದಿತ್ತು ಆ ಬಳಿಕ ಶೇಕಡ ಇಪ್ಪತ್ತರಷ್ಟು ಕೃಪಾಂಕ ನೀಡಿರುವ ಕಾರಣಕ್ಕೆ ಎಪ್ಪತ್ನಾಲ್ಕರಷ್ಟು ಫಲಿತಾಂಶ ಗಡಿಮುಟ್ಟಿತ್ತು ಇದರ ಜೊತೆಗೆ ಎರಡನೇ ಪರೀಕ್ಷೆ ಮೂರನೇ ಪರೀಕ್ಷೆ ಒಟ್ಟು ಮೂರು ಪರೀಕ್ಷೆಗಳ ಪೈಕಿ ಎಂಬತ್ತೈದು ಪರ್ಸೆಂಟ್ ರಿಸಲ್ಟ್ ಅಷ್ಟೇ ದಾಖಲಾಗಿರುವಂಥದ್ದು ಈ ಬಾರಿ ಪಿ ಯು ಮತ್ತು ಎಸ್ ಎಲ್ ಸಿ ಮಕ್ಕಳ ಫಲಿತಾಂಶ ಸುಧಾರಣೆಗೆ ಪಣ ತೊಟ್ಟಿರುವಂಥ ರಾಜ್ಯ ಶಿಕ್ಷಣ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ಈ ನಿಟ್ಟಿನಲ್ಲಿ ಹಲವಾರು ನೂತನ ಕ್ರಮಗಳನ್ನು ಪ್ರಕಟ ಮಾಡಿರುವಂಥದ್ದು ಅದೇನೇನು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಏನೇನು ಸುದ್ದಿಗಳನ್ನು ಕೊಟ್ಟಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ತಿಳಿಸುವಂಥದ್ದಾದರೆ ಇಲಾಖೆ ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ ಇದರ ಭಾಗವಾಗಿ ವೆಬ್ ಕಾಸ್ಟಿಂಗ್ ಸೌಲಭ್ಯ ಇರುವ ಎಲ್ಲ ಶಾಲೆ ಮತ್ತು ಕಾಲೇಜುಗಳಲ್ಲಿ ಎಲ್ಲ ಘಟಕ ಪರೀಕ್ಷೆಗಳನ್ನು ಕೂಡ ಇನ್ನು ನಡೆಸಲಾಗ್ತಿದೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದು ಸೊ ಆ ಪ್ರಕಾರದಲ್ಲಿ ಕಾಸ್ಟಿಂಗ್ ನಡುವೆ ನಡೆಸುವಂಥ ಸೂಚಿಸಲಾಗಿದೆ ಹಾಗೆಯೇ ಘಟಕ ಪರೀಕ್ಷೆಗಳನ್ನು ನಡೆಸಿ ಮೌಲ್ಯಮಾಪನ ಮಾಡಿ ವಿದ್ಯಾರ್ಥಿಗಳ ಪ್ರಗತಿಯನ್ನು ವಿಶ್ಲೇಷಿಸುವಂತೆ ಶಿಕ್ಷಕರು ಮತ್ತು ಉಪನ್ಯಾಸಕರಿಗೆ ಸೂಚನೆ ಕೂಡ ಕೊಡಲಾಗಿದೆ ಅಂತ ಮಾಹಿತಿ ಕೊಟ್ಟಿದ್ದು ಪ್ರತಿದಿನ ಶಾಲೆ ಮತ್ತು ಈ ಒಂದು ಕಾಲೇಜುಗಳಲ್ಲಿ ಅವಧಿಯ ಮೊದಲು ಅಥವಾ ಆನಂತರ ಒಂದು ವಿಷಯಕ್ಕೆ ವಿಶೇಷ ಆಯೋಜನೆ ಮಾಡಬೇಕು ತರಗತಿಯನ್ನು ಅಂತ ಹೇಳಿದರೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಫಲಿತಾಂಶದಲ್ಲಿ ವಸ್ತುವನ್ನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಪೂರ್ಣಗೊಳಿಸಬೇಕು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳ ಬರವಣಿಗೆ ಗುಣಮಟ್ಟವನ್ನು ಹೆಚ್ಚಿಸಲು ಪ್ರತಿದಿನ ಎರಡು ಪುಟಗಳನ್ನು ಬರೆಸುವುದು ಮತ್ತು ಗಟ್ಟಿಯಾಗಿ ಓದಿಸುವ ಅಭ್ಯಾಸವನ್ನು ಕೂಡ ಅಂತ ಅಂತೇಳಿದರೆ ಪ್ರತಿ ಘಟಕದ ಪ್ರಶ್ನೆ ಪತ್ರಿಕೆ ಬ್ಯಾಂಕ್ ಸಿದ್ಧಪಡಿಸಿ ಕ್ವೆಶನ್ ಬ್ಯಾಂಕನ್ನು ಸಲಹೆ ನೀಡಬೇಕು ವಿದ್ಯಾರ್ಥಿಗಳಿಗೆ ಅಂತ ಕೊಟ್ಟಿದ್ದಾರೆ ಸಹಕಲಿಕೆ ಏನೇ ಇರಬೇಕಾಗಿದ್ದಾರೆ ವಿದ್ಯಾರ್ಥಿಗಳಿಗೆ ಅಂತ ಅವರು ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಿಧಾನಗತಿ ಕಲಿಕಾ ಲಕ್ಷಣಗಳಿರ್ತಕ್ಕಂಥ ವಿದ್ಯಾರ್ಥಿಗಳ ಕಲಿಕೆಯನ್ನು ಬಲವರ್ಧನೆಗೊಳಿಸಲು ಅವರನ್ನು ಕಲಿಕಾ ಪ್ರಗತಿ ಸಾಧಿಸಿರುವ ವಿದ್ಯಾರ್ಥಿಗಳೊಂದಿಗೆ ಸಂಯೋಜಿಸುವ ಆ ಮೂಲಕ ಸಹಕಲಿಕೆಯ ವಿನೂತನ ಕ್ರಮಕ್ಕೂ ಕೂಡ ಸರ್ಕಾರ ಮುಂದಾಗಿದೆ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಪಾಲಕರ ಸಭೆಯನ್ನು ನಡೆಸಿ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ಪಾಲಕರಿಗೆ ನೀಡಬೇಕು ಯಾವುದೇ ವಿದ್ಯಾರ್ಥಿ ಮೂರಿಂದ ನಾಲ್ಕು ದಿನ ಗೈರಾದರೆ ಎಸ್ ಡಿ ಎಂ ಸಿ ಮತ್ತು ಇನ್ನಿತರ ಭಾಗಿದಾರರೊಂದಿಗೆ ವಿದ್ಯಾರ್ಥಿ ಮನೆಗೆ ಭೇಟಿ ನೀಡಿ ವಿದ್ಯಾರ್ಥಿಯನ್ನು ಶಾಲೆಗೆ ಕರೆತರಲು ಸರ್ಕಾರ ಕ್ರಮವನ್ನು ವಹಿಸಬೇಕು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಪ್ರತಿ ದಿನ ಮುಂಜಾನೆ ಅಥವಾ ಶಾ ಸಂಜೆ ವೇಳೆಯಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಅಭ್ಯಾಸ ಮಾಡುವುದನ್ನು ಪರಿಶೀಲಿಸಲು ದೂರವಾಣಿ ಕರೆಯನ್ನು ಕೂಡ ಮಾಡಬೇಕು ಅಂತೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆಯೇ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಪಿ ಯು ಮತ್ತು ಎಸ್ ಎಲ್ ಸಿ ಪ್ರತಿ ವಿಷಯದ ಐದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ರಚಿಸಿ ತನ್ನ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಿದ್ದು ಅದನ್ನು ಕಲಿಕೆಗೆ ಒಳಪಡಿಸುವಂತೆ ಬಳಸುವಂತೆ ಸೂಚಿಸಲಾಗಿದ್ದು ಸೊ ಏನೇನೆಲ್ಲ ಕ್ರಮ ತಗೊಂಡಿದ್ದಾರೆ ಹೊಸ ಕ್ರಮಗಳು ಅಂತ ಹೇಳಿದರೆ ಹದಿನೈದು ದಿನಕ್ಕೊಮ್ಮೆ ಪಾಲಕರ ಸಭೆ ಮಾಡಬೇಕು ಅಂತ ಅಂತೇಳಿದರೆ ಪ್ರತಿದಿನ ವಿಶೇಷ ತರಗತಿನ ಮಾಡಬೇಕು ಅಂತೇಳಿದರೆ ಡಿಸೆಂಬರ್ ಒಳಗೆ ವಾರ್ಷಿಕ ಪರೀಕ್ಷಾ ಪಡಿ ಏನಿರುತ್ತಲ್ಲ ಸಿಲಬಸ್ಸನ್ನು ಪೂರ್ಣಗೊಳಿಸಬೇಕು ಅಂತ ಹೇಳಿದರೆ ಪ್ರತಿ ಎರಡು ದಿನ ಪುಟ ಎರಡು ಪೇಜ್ ಬರೆಯೋ ಥರ ಹೇಳಿದರೆ ಗಟ್ಟಿ ವಾಚನಕ್ಕೆ ಅವಕಾಶನ ಕೊಡಬೇಕು ಕಡ್ಡಾಯವಾಗಿ ಹೇಳಿದರೆ ಸೊ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳ ಬಲವರ್ಧನೆಗೆ ಕ್ರಮ ತಗೋಬೇಕು ಅಂತ ಹೇಳಿದರೆ ಕಲಿಕಾ ಪ್ರಗತಿ ಸಾಧಿಸಿರುವ ವಿದ್ಯಾರ್ಥಿಗಳ ಜೊತೆ ಸಂಯೋಜನೆ ಮಾಡಬೇಕು ಅಂತ ಅಂತೇಳಿದಾರೆ ವಿದ್ಯಾರ್ಥಿಗಳಿಗೆ ಮೂರರಿಂದ ನಾಲ್ಕು ದಿನ ಗೈರಾದರೆ ಮನೆಗಳಿಗೆ ಭೇಟಿ ನೀಡಬೇಕು ಅಂತೆಲ್ಲ ಹೇಳಿದಿರುವಂಥದ್ದು ಎಲ್ಲ ಕ್ರಮಗಳನ್ನ ತಗೋಬೇಕು ಅಂತೆಲ್ಲ ಇಲಾಖೆಯವರು ಕೂಡ ಮಾಹಿತಿನ ಕೊಟ್ಟಿದೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ